ಸೊ ಫ್ರೆಂಡ್ಸ್, ನಾನು ನಿಮಗೆ ನಿನ್ನೆ ಕೇಕ್ ಎಕ್ಸಿಬಿಷನ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಕೇಕ್ ನೋಡಿ ನೋಡಿ ನನಗೆ ಕೇಕ್ ಮೇಲೆ ಫುಲ್ ಕುತೂಹಲ. ರಾತ್ರಿ ಹಗಲಾದ್ರೆ ಕೇಕ್ ಕೇಕ್ ಕೇಕ್, ಯಾಕಂದ್ರೆ ಕ್ರಿಸ್ಮಸ್ ಅಂದರೆ ಕೇಕ್ ಇಲ್ಲದೆ ಆಗದೇ ಇಲ್ಲ. ಸೊ ನಾನಿವಾಗ ಡಬಲ್ ರೋಡಿಗೆ ಬಂದಿದ್ದೀನಿ. ಇಲ್ಲಿ ದ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಆ್ಯಂಡ್ ಕೇಕ್ ಆರ್ಟ್ ಅಲ್ಲಿದ್ದೀನಿ. ಇಲ್ಲಿ ನಿಮಗೆ ನಾರ್ಮಲ್ ಕೇಕ್ ಮಾತ್ರ ಸಿಗಲ್ಲ, ಕ್ರಿಯೇಟಿವ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಲುಕಿಂಗ್ ಕಲರ್ಫುಲ್ ಕೇಕ್ ಸಿಗುತ್ತೆ. ಈ ಕೇಕ್ ಮೇಲೆ ಏನೇನೋ ಡಿಸೈನ್ಸ್ ಮಾಡ್ತಾರೆ. ಸೊ ಶುಗರ್ ಯುನೋ ಕ್ಲೇ ಇಂದ ಏನೇನೋ ಮಾಡ್ತಾರೆ. ಸೊ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ನನಗಂತೂ ಕುತೂಹಲ ಇದೆ. ಸೊ ನೀವು ಈ ಎಪಿಸೋಡ್ನ ತುಂಬ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಈ ಕೇಕ್ನ ಕೇಕ್ ಬಗ್ಗೆ ತಿಳ್ಸ್ಕೊಡೋಕ್ಕೆ, ಕೇಕ್ ಮಾಡೋದಕ್ಕೆ ಯಾರು ಬರ್ತಾರೆ, ಇಲ್ಲಿ ಯಾರ್ಯಾರು ಇದ್ದಾರೆ, ಏನೇನು ಹೇಳ್ಕೊಡ್ತಾರೆ ತಿಳ್ಕೊಳ್ಳೋಣ. ನನ್ನ ಜೊತೆ ಎಕ್ಸ್ಪರ್ಟ್ ಇದ್ದಾರೆ ನಾಗೇಶ್ ಅವರು, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್ ಟು ದ ಶೋ. ಸೊ ಚಾರ್ಟ್ ಸ್ಟ್ರೀಟ್ ವೀಕ್ಷಕರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಆ್ಯಂಡ್ ಕೇಕ್ ಆರ್ಟ್ಗೆ. ಸೊ ಏನು ಅನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಸ್ಟಾರ್ಟಿಂಗೇ ಖುಷಿ ಅಂತ ಹೇಳ್ಬಿಟ್ರೆ ಏನು, ನೀವು ಕ್ರಿಸ್ಮಸ್ ಸೀಸನ್ ಬಂದಿದ್ದೀವಿ. ಸೊ ಆಬ್ವಿಯಸ್ಲಿ ಕೇಕ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕು ನೀವು. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಎಲ್ಲ ತರ ಬ್ರೆಡ್ ಆಗಲಿ, ಬಿಸ್ಕೆಟ್ ಆಗಲಿ, ಕೇಕ್ ಆಗಲಿ, ಪಪ್ಸ್ ಆಗಲಿ, ಈ ಕಮರ್ಷಿಯಲ್ ಇಂದ ಡೊಮೆಸ್ಟಿಕ್ ಇಂದ ಕಮರ್ಷಿಯಲ್ ಗಂಟೆ ಹೇಳ್ಕೊಡ್ತೀರಿ. ಅಂದ್ರೆ ಎಲ್ಲ ಬೇಕರಿ ಬೇಸ್ ಪ್ರಾಡಕ್ಟ್ಸ್ ಏನಾ ಸರ್? ಲೈಕ್ ಬೇಕರಿ ಬಿಟ್ಟು ಬೇರೆ ಏನಾದ್ರು ಟ್ರೈ ಮಾಡಿದೀರಾ? ರಿಲೇಟೆಡ್ ಟು ಓನ್ಲಿ ಬೇಕರಿ ಪ್ರಾಡಕ್ಟ್ಸ್ ವಿ ಆರ್ ಟೀಚಿಂಗ್. ಸರ್, ರೀಸೆಂಟ್ ಆಗಿ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇರೋದು ಕೇಕ್. ಅಂದ್ರೆ ನಾರ್ಮಲ್ ಮೊದಲು ಬರೀ ಕ್ರೀಮ್ ಕೇಕ್ಸ್ ಇತ್ತು, ಆಮೇಲೆ ಪೇಸ್ಟ್ರೀಸ್ ಬಂತು. ಇವಾಗ ಏನಂತಾರೆ, ಶುಗರ್ ಶುಗರ್ ಫಾಂಡೆಂಟ್ ಅಂತ ಅಲ್ವಾ? ಸೊ ಅದನ್ನ ಇಟ್ಕೊಂಡು ಬೇಸ್ ಆಗಿ ಕೇಕ್ ಮಾಡ್ತಾರೆ. ಕೇಕ್ ಬೇಸಿಕ್ ಅದು, ಇದನ್ನ ಫಾಂಡೆಂಟ್ ಅದ್ರ ಮೇಲಿಂದ ಕವರ್ ಮಾಡಿ ನಮ್ಗೆ ಯಾವ ತರ ಬೇಕು. ಈಗ ಕಸ್ಟಮರ್ ನಮ್ಗೆ ಫ್ಲೋರಲ್ ಡಿಸೈನ್ ಕೇಳ್ಬೋದು, ಇಲ್ಲ ವಿದ್ ಥೀಮ್ ಕೇಕ್ಸ್ ಕೇಳ್ಬೋದು. ಅದೇನ್ ಕೇಳ್ತಾರೋ ಆ ತರ ನಾವು ಮಾಡ್ಕೊಡಕ್ಕೆ ರೆಡಿ ಇದ್ದೀರಿ. ಓಕೆ, ಯಾವ್ಯಾವ ತರದ ಕೇಕ್ ಇದೆ ಸರ್? ಅಂದ್ರೆ ಒಂದು ಹೇಳಿದ್ರಿ, ಒಂದೇ ತರ ಹೇಳ್ಕೊಡಲ್ಲ, ಬೇರೆ ಬೇರೆ ತರ ಇದೆ. ಈಗ ಟೀ ಟೈಮ್ ಕೇಕ್ಸ್ ಅಂತ ಇದೆ, ಐಸಿಂಗ್ ಕೇಕ್ಸ್ ಬೇರೆ ಬರುತ್ತೆ. ಈಗ ಲೂಫ್ ಕೈಂಡ್ ಲೈಕ್ ಟೀ ಟೈಮ್ ಕೇಕ್, ಲೈಕ್ ಫ್ರೂಟ್ ಕೇಕ್, ಬನಾನಾ ಕೇಕ್, ಕ್ಯಾರೆಟ್ ಕೇಕ್, ಎಗ್ಲೆಸ್ ಕೇಕ್ಸ್, ನಾವು ಒಂದೇ ತರ ಸ್ವೀಟ್ ರೋಲ್ಸ್, ಬೇರೆ ಬೇರೆ ವಿಧಾನ ತರದ ಕೇಕ್ ಗಳನ್ನೆಲ್ಲ ಹೇಳ್ಕೊಡ್ತೀವಿ. ಓಕೆ ಸರ್, ಇವಾಗ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಇನ್ಸ್ಟಿಟ್ಯೂಷನ್? ನಮ್ಮ ಸ್ಟೂಡೆಂಟ್ಸ್ ಬೇರೆ ಬೇರೆ ಕೋರ್ಸ್ ಇದೆ. ಈಗ ಕಮರ್ಷಿಯಲ್ ಕ್ಲಾಸ್ ಬೇರೆ ಇದೆ, ಡೊಮೆಸ್ಟಿಕ್ ಕ್ಲಾಸ್ ಬೇರೆ ಇದೆ, ಡೆಕೋರೇಷನ್ ಕ್ಲಾಸ್ ಬೇರೆ ಇದೆ. ಈ ತರ ಬೇರೆ ಬೇರೆ ಕೋರ್ಸ್ ಇದೆ. ಟೋಟಲ್ ಈಗ ಒಂದು 35-40 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ ಸರ್, ಇವಾಗ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕಲ್ತ್ಕೊಂತಾರೆ, ಹೌದು, ಬಟ್ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಮೈಕ್ರೋವೇವ್ ಆಗಲಿ, ಅದು ಕೇಕ್ ಇಂಗ್ರೀಡಿಯಂಟ್ಸ್ ಆಗಲಿ, ಸೊ ಕುಕ್ಕರ್ ಅಲ್ಲಿ ಮಾಡುವಂತಹ ಕೇಕ್ ಆ ತರ ಎಲ್ಲ ಹೇಳ್ಕೊಡ್ತೀರಾ? ನಾವು ಯಾವ ತರ ಕುಕ್ಕರ್ ಅಲ್ಲಿ ಯೂಸ್ ಮಾಡೋದಾಗ್ಲಿ, ಓಟಿಜಿ ಯೂಸ್ ಮಾಡೋ ಅಂತದಾಗ್ಲಿ, ಮೈಕ್ರೋವೇವ್ ಅಲ್ಲಿ ಯೂಸ್ ಮಾಡೋ ಅಂತದಾಗ್ಲಿ ನಾವು ಹೇಳ್ಕೊಡ್ತೀವಿ. ಡೊಮೆಸ್ಟಿಕ್ ಕ್ಲಾಸ್ ಹೌಸ್ ವೈಫ್ ಪೀಪಲ್ ದಿಲ್ ಕಮ್ ಫಾರ್ ದಟ್ ಓನ್ಲಿ, ವಿಲ್ ಗೈಡ್ ಫಾರ್ ದಟ್. ಗರ್ಲ್ಸ್ ಗೆ ಈ ಒಂದು ಕ್ರಿಯೇಟಿವಿಟಿ ತುಂಬಾ ಇದೆ. ಸೊ ಜಾಸ್ತಿ ನಿಮ್ಮಲ್ಲಿ ಯಾವ ಸ್ಟೂಡೆಂಟ್ಸ್, ಬಾಯ್ಸ್ ಆ ಜಾಸ್ತಿ ಗರ್ಲ್ಸ್? ಇಬ್ರು ಸಿಗ್ತಾರೆ ನಮ್ಗೆ. ದೇರ್ ಇಸ್ ನೋ ಏಜ್ ಲಿಮಿಟ್, ಏಜ್ ಲಿಮಿಟ್ ಏನಿಲ್ಲ ನಮ್ಗೆ. ಮಿನಿಮಮ್ ಏಜ್ 15 ವರ್ಷದಿಂದ ಚಿಲ್ಡ್ರನ್ಸ್ ಬೇಕಿಂಗ್ ಕೋರ್ಸ್ ಇದೆ ಇಲ್ಲಿ. ಚಿಲ್ಡ್ರನ್ಸ್ ಬೇಕಿಂಗ್ ವಿ ಆರ್ ಟೇಕಿಂಗ್ ಅರೌಂಡ್ 10 ಏಜ್ ಓವರ್ ಪಾಸ್ಟ್, ಅಂಡ್ ವಿ ಆರ್ ಟೇಕಿಂಗ್ ಮ್ಯಾಕ್ಸಿಮಮ್ 65 ಏಜ್ 70 ಇಯರ್ಸ್ ದೇ ಆರ್ ಡೂಯಿಂಗ್ ಕ್ಲಾಸಸ್. ಓಕೆ, ನಮ್ಮ ಅಜ್ಜಿ ಮಾತ್ರ ಕೇಕ್ ಮಾತ್ರ ತಿನ್ನಕ್ ಬರುತ್ತೆ, ಮಾಡಕ್ ಬರಲ್ಲ. ಸೊ ನಮ್ಮ ಅಜ್ಜಿನ ಕರ್ಕೊಂಡ್ಬಂದು ಸೇರಿಸ್ಬೇಕು. ಎನಿವೇ ಸರ್, ಇವಾಗ ನೀವು ಹೇಳಿದ್ರಿ ಕೇಕ್ ಮಾಡ್ತೀವಿ ಅದಿದು ಅಂತ. ಸೊ ಕೇಕ್ ಮಾಡೋದಕ್ಕೆ ಬೇಸಿಕಲಿ ಎಷ್ಟು ಟೈಮ್ ಬೇಕು? ಕೇಕ್ ಮಾಡೋಕ್ಕೆ ಅದು ಫ್ರೂಟ್ ಕೇಕ್ ಆದ್ರೆ, ಈಗ ಪ್ಲಮ್ ಕೇಕ್ ಆದ್ರೆ 1 hour 1.5 hour. ಓಕೆ, ಇವಾಗ ಕ್ರಿಸ್ಮಸ್ ಸೀಸನ್ ಇರೋದ್ರಿಂದ ಪ್ಲಮ್ ಕೇಕ್ ಇಸ್ ಇನ್ ಟಾಪ್. ಬೇಕಿಂಗ್ ಪಾರ್ಟ್ ಇಟ್ ವಿಲ್ ಟೇಕ್ 1 hour, ಮಿಕ್ಸಿಂಗ್ ಪಾರ್ಟ್ ಇಟ್ ವಿಲ್ ಟೇಕ್ ಅರೌಂಡ್ 15-20 minutes, ರಾ ಮೆಟೀರಿಯಲ್ ವೇ ಮಾಡಕ್ಕೆ 10 minutes, ಟೋಟಲಿ ಇಟ್ ವಿಲ್ ಟೇಕ್ ಅರೌಂಡ್ 1.5 hours. 1.5 hour. ನಾನು ಇವಾಗ 2 hours ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ತೀನಿ, ನನಗೊಂದು ಕೇಕ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ? ಓಕೆ. ಸೊ ಸರ್ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ, ಏನಪ್ಪ ಮಾಡೋದು, ಹುಡುಗಿ ಏನೇನೋ ಕೇಳ್ತಿದ್ದಾರೆ ಅಂತ. ನಿಮಗೋಸ್ಕರ ಸಾಂಗ್ ಪ್ಲೇ ಮಾಡ್ತೀನಿ, ನೋಡಿಕೊಂಡು ಬೇಗ ವಾಪಸ್ ಬನ್ನಿ, ಯಾಕಂದ್ರೆ ಕೇಕು ರೆಡಿ ಆಗೋಕ್ಕೆ ತಯಾರಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಯು ಜಸ್ಟ್ ಹ್ಯಾಡ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಚಾಟ್ ಸ್ಟ್ರೀಟ್. ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರಾ. ಇವತ್ತು ಕೇಕ್ ಫ್ಯಾಕ್ಟ್ರಿಗೆ ಬಂದುಬಿಟ್ಟಿದ್ದೀನಿ. ಫ್ಯಾಕ್ಟ್ರಿ ಏನಕ್ಕೆ ಅಂದೆ ಅಂದರೆ, ಇಲ್ಲಿ ಸ್ಪೆಷಲ್ ಕೇಕ್ಸ್ ಮಾಡ್ಕೊಡ್ತಾರೆ. ನಮ್ಮ ನಾಗೇಶ್ ಅವರು ಆವಾಗಲೇ ಹಲವಾರು ಕ್ವೆಶನ್ಸ್ ಕೇಳಿದೆ, ಅವ್ರ ಆನ್ಸರ್ ಕೂಡ ಮಾಡಿದ್ರು. ನಮ್ಮ ಜೊತೆ ಇನ್ನೊಬ್ರು ಫ್ರೆಂಡ್ ಬಂದಿದ್ದಾರೆ, ಶೆಫು. ಸೊ ಅವ್ರ ಬಗ್ಗೆ ಹೇಳಿ ಸರ್, ಇವ್ರು ಯಾರು? ಇವ್ರು MBA ಅಂತ, ಶೀಸ್ ಬೇಸಿಕ್ಲಿ ಫ್ರಮ್ ಅಸ್ಸಾಂ. ಇವ್ರು ಅಸ್ಸಾಂ ಇಂದ ಬಂದಿದ್ದಾರೆ, ಇಲ್ಲಿ ಸ್ಟೂಡೆಂಟ್ ಆಗಿ ಸೇರ್ಕೊಂಡ್ರು. ಓಕೆ, ಈಗ ಇಲ್ಲೇ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 3 months ಇಂದ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಇವರು ಕೇಕ್ ಶೋಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಓಕೆ, ಈಗ ಪ್ಲಮ್ ಕೇಕ್ ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ನಿಮ್ಗೆ. ಹೌದಾ? ಸೊ ಇವಾಗ ನನ್ನ ಫ್ರೆಂಡ್ ಏನಕ್ಕೆ ಕಂಟೈದಿನ ಅಂದ್ರೆ, ಇವಾಗಲೇ ಫುಲ್ ಬಟರ್ ಹಾಕಿ ಇಟ್ಕೊಂಡ್ಬಿಡೋದು, ಯಾಕಂದ್ರೆ ಕೇಕ್ ಫುಲ್ ನಾನೇ ತಿನ್ಬೇಕಲ್ಲ. ಸೊ ರೆಡಿ ಟು ಬೇಕ್? ರೆಡಿ ಟು ಮೇಕ್ ಅಂಡ್ ದೆನ್ ಬೇಕ್. ಸೊ ಹೇಳಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಬೇಕು? ಬಟರ್, ಇದು ಕೇಕ್ ಮಾರ್ಚರಿ, ಇದು ನೀವೇನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಲ್ಲ ಏನಿದು ಅಂತ. ನೆಕ್ಸ್ಟ್, ಸೊ ಏನು, ದಿಸ್ ಇಸ್ ಶುಗರ್ ಪೌಡರ್. ಓಕೆ, ಅದು ಸಕ್ಕರೆ ಪುಡಿ, ಇದು ಮೈದಾ,
ಮೈದಾ ಬೇಕಿಂಗ್ ಪೌಡರ್ ಅಂತ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಇದು ಡ್ರೈ ಫ್ರೂಟ್ಸ್, ಇದು ಸೋಕ್ ಮಾಡಿದಿರಿ ರಮ್ ಇಂದ ಸೋಕ್ ಮಾಡಿದಿರಿ ಥಿಕ್ ಶುಗರ್ ಸಿರಪ್. ಇದರಲ್ಲಿ ದ್ರಾಕ್ಷಿ ಇದೆ, ಗೋಡಂಬಿ ಇದೆ, ಡೇಟ್ಸ್ ಇದೆ, ಇದ್ರ ಖರ್ಜೂರ ಇದೆ, ಗ್ಲೇಸ್ ಚೆರಿ ಇದೆ, ರಮ್ ಇದೆ, ಥಿಕ್ ಶುಗರ್ ಸಿರಪ್ ಇದೆ, ಲೆಮನ್ ರಿಂಡ್ ಇದೆ, ಲೆಮನ್ ನ ಸಿಪ್ಪೆ ಭಾಗ ತುರ್ದಿ ಯೂಸ್ ಮಾಡಿದಿರಿ, ನಿಂಬೆಹಣ್ಣಿನ ರಸ ಯೂಸ್ ಮಾಡಿದಿರಿ. ಇದು ಕೋಕೋ ಪೌಡರ್, ಚಾಕ್ಲೇಟ್ ಪೌಡರ್, ಇದು ಮಿಕ್ಸ್ಡ್ ಸ್ಪೈಸ್ ಪೌಡರ್ ಅಂತ ರೆಡಿ ಸಿಗುತ್ತೆ, ಇಲ್ಲಾಂದ್ರೆ ಪರ್ಚೇಸ್ ಮಾಡಬಹುದು. ಇದರಲ್ಲಿ ನಾವು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಯೂಸ್ ಮಾಡಿದಿರಿ. ಸರ್, ಯೂಶುವಲ್ ಆಗಿ ಅಂತದ್ದು ಮಸಾಲೆ ಪದಾರ್ಥಕ್ಕೆ ಹಾಕ್ತಾರಲ್ಲ, ನೀವು ಕೇಕ್ ಯೂಸ್ ಮಾಡ್ತೀರಾ? ಅದನ್ನೇ ಮಿಕ್ಸ್ಡ್ ಸ್ಪೈಸ್ ಅಂತ ಸಿಗುತ್ತೆ, ಇಲ್ಲಾಂದ್ರೆ ಅವ್ರ ಸ್ವಂತ ಬೇಕಾದ್ರೆ ತಯಾರು ಮಾಡ್ಕೋಬಹುದು. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಯೂಸ್ ಮಾಡ್ತೀರಿ. ಡಿಫ್ರೆಂಟ್ ಆಗಿದೆ ಅಲ್ಲ ಕೇಕ್ಗೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಏನಕ್ಕೆ ಹಾಕ್ತಾರೆ ಅಂತ ತಿಳ್ಕೊಬೇಕು. ಸರ್, ನೆಕ್ಸ್ಟ್ ಇದು ಇದು ಕಾಫಿ ಪೌಡರ್, ಇದು ಕ್ಯಾರಮೆಲ್ ಅಂತ. ಓಕೆ, ಸೊ ಶುಗರ್ ಸಿರಪ್ ನ ಫುಲ್ ಗೊಟ್ಟಾಯಿಸಿ ಗೊಟ್ಟಾಯಿಸಿ ಕ್ಯಾರಮಲ್ ಮಾಡಿರ್ತೀರಾ? ಹಾ, ಶುಗರ್ ಬರ್ನ್ ಮಾಡಿ ಕ್ಯಾರಮಲೈಸ್ ಮಾಡ್ತೀನಿ. ಓಕೆ, ಇವಾಗ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಅಂಡ್ ಫ್ರೂಟ್ ಕೇಕ್ ನ ನಮಗೋಸ್ಕರ ಎಂ ಬಿ ಅವ್ರು ಮಾಡ್ಕೊಡ್ತಾರೆ. ಸೊ ರೆಡಿ, ಯೆಸ್, ನೋಡ್ಕೊಳ್ಳಿ. ಸೊ ಇವಾಗ ಬಟರು ಮತ್ತೆ ಮಾರ್ಜರಿನ್ ಮತ್ತೆ ಬಟರು ಎರಡು ಮೃದು ಆಗ್ಬೇಕು, ಸ್ವಲ್ಪ ಸಾಫ್ಟ್ ಆಗ್ಬೇಕು. ಓಕೆ, ಇದು ಕೈಯಿಂದ ಆರು ಮಾಡಬಹುದು, ಇಲ್ಲಾಂದ್ರೆ ಹ್ಯಾಂಡ್ ಬ್ಲೆಂಡರ್ ಇದ್ರೆ ಹ್ಯಾಂಡ್ ಬ್ಲೆಂಡರ್ ಇಂದ ಮಾಡಬಹುದು. ಹಾಗೆ ಕೈಯಿಂದ ಮಾಡೋದು ಹೇಳ್ಕೊಟ್ರೆ ಟೆಕ್ನಿಕ್ ಸಾಫ್ಟ್ ಯಾವಾಗ ಆಗುತ್ತೆ, ಕ್ರೀಮ್ ಯಾವಾಗ ಆಗುತ್ತೆ, ಕೈಯಿಂದ ಬೆಳ್ಳಿಂದ ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಸರಿ. ಇವಾಗ ಇವರು ಎಂ ಡಿ ಅವರು ಮಿಕ್ಸ್ ಮಾಡ್ತಿದಾರಲ್ಲ, ಸೊ ಹೇಗೆ ಇದು ಅಂದ್ರೆ ಒಂದ್ ಸರ್ಕ್ಯುಲರ್ ಇದ್ರಲ್ಲೇ ಹೋಗ್ಬೇಕು? ಇದು ಒಂದೇ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು, ಏರ್ ಇನ್ಕಾರ್ಪೊರೇಟ್ ಆಗುತ್ತೆ. ಅವಾಗ ಮಧ್ಯದಲ್ಲಿ ಮಿಕ್ಸರ್ ನ ರೊಟೇಟ್ ಆಗ್ತಾ ಇದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗುತ್ತೆ, ಅದು ಎರಡ್ ಕಡೆನೂ ರೊಟೇಟ್ ಆಗಲ್ಲ. ಅದೇ ತರ ಇದು ಕೈಯಲ್ಲೂ ಅಷ್ಟೇ, ಕ್ಲೀನ್ ಆಗಿ ಮೃದು ಆಗಂಟ ಕ್ಲೀನ್ ಮಾಡ್ಬೇಕು, ಮಾಡ್ತಾ ಇರ್ಬೇಕು. ಮೊಟ್ಟೆ ಹಳದಿ ಭಾಗ ಮತ್ತೆ ವೈಟ್ ಭಾಗ ಎರಡು ತಗೊಂಡಿದ್ದೀರಿ, ಇದಕ್ಕೆ ವೆನಿಲಾ ಎಸೆನ್ಸ್ ಆಡ್ ಮಾಡ್ತಾ ಇದೀರಿ. ಮೊಟ್ಟೆ ವಾಸನೆ ಆಗ್ಲಿ ಏನು ಬರಲ್ಲ ಇದ್ರಲ್ಲಿ, ಸ್ವಲ್ಪ ವೆನಿಲಾ ಎಸೆನ್ಸ್ ಒಂದು ಫ್ಯೂ ಡ್ರಾಪ್ಸ್ ಆಡ್ ಮಾಡ್ಬೇಕು ಇದ್ರಲ್ಲಿ. ಮೊನೋಟನಸ್ ಆಗಿ ಸರ್ಕ್ಯುಲೇಟ್ ಮಾಡ್ತಾನೇ ಇರ್ಬೇಕು. ನಾನು ಹಿಂಗೆ ಮಾಡ್ತಾ ಮಾಡ್ತಾ ಹಂಗೆ ನಿದ್ದೆ ಮಾಡ್ಬಿಡ್ತಿದ್ದೆ, ಬಟ್ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸರ್, ಇವಾಗ ಮನೆಯಲ್ಲಿ ನಾವು ಈ ಥರ ಕ್ಯಾರಮೆಲ್ ಮಾಡಬೇಕಂದ್ರೆ ಒಂಥರ ಪುಡಿ ಪುಡಿ ಆಗುತ್ತಲ್ಲ, ಅದು ನೀವು ಏನು ಮಾಡ್ತೀರಾ, ಅಂದಾಜಾಗಿ ಏನೋ ಒಂದು ಸಕ್ಕರೆ ಹಾಕ್ತೀರಾ, ನೀರು ಹಾಕ್ತೀರಾ, ಅದರಿಂದ ಆ ಥರ ಆಗುತ್ತೆ. ನಾವು ಇಷ್ಟೇ ಪ್ರಪೋರ್ಷನ್ ಇದಕ್ಕೆ ಹಾಕ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇವಾಗ ಎಂ ಬಿ ಅವರು ಫುಲ್ ಮಿಕ್ಸಿಂಗ್ ಅಲ್ಲಿ ಬಿಸಿ ಆಗಿದ್ದಾರೆ, ಸರ್ಗೆ ಸಿಕ್ಕಾಪಟ್ಟಿ ಕ್ವೆಶನ್ ಕೇಳ್ಬಿಟ್ಟಿದೀನಿ. ನಾನು ಒಂದು ಕೈ ಹಾಕೋಣ, ಹೆಲ್ಪ್ ಮಾಡೋಣ ಅನ್ಕೊಂಡೆ, ಬಟ್ ಸುಮ್ಮನೆ ಯಾಕೆ, ವೈ ಟು ಸ್ಪಾಯ್ಲ್ ದ ಫನ್, ಟು ಮೆನಿ ಕುಕ್ ಸ್ಪಾಯ್ಲ್ ದ ಬ್ರಾತ್ ಅಂತಾರಲ್ಲ. ಸೊ ಈಗ ಸದ್ಯಕ್ಕೆ ನಿಮಗೋಸ್ಕರ ಸಾಂಗ್ ಪ್ಲೇ ಮಾಡ್ತೀನಿ, ನೋಡಿಕೊಂಡು ಬೇಗ ಬನ್ನಿ, ಕೇಕ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಚಾಟ್ ಸ್ಟ್ರೀಟ್ ಸ್ಪೆಷಲ್ ಎಪಿಸೋಡ್. ಕ್ರಿಸ್ಮಸ್ ಡೇಗೆ ಸ್ಪೆಷಲ್ ಕೇಕ್ ಮಾಡ್ತಿದ್ದಾರೆ, ಪ್ಲಮ್ ಕೇಕು. ನಿಮ್ಮ ಜೊತೆ ನಾಗೇಶ್ ಅವರು ಇದ್ದಾರೆ, ಎಂ ಬಿ ಅವರು ಇದ್ದಾರೆ, ಕೇಕ್ ಮಾಡ್ತಿದ್ದಾರೆ. ಸೊ ಸರ್, ನೆಕ್ಸ್ಟ್ ಏನು? ಈಗ ಇದಕ್ಕೆ ಬೇಕಾಗಿರೋ ಸ್ವಲ್ಪ ಚಾಕ್ಲೇಟ್ ಪೌಡರ್ ಹಾಕ್ತೀರಿ. ಓಕೆ, ಇದು ಕಲರ್ ಸ್ವಲ್ಪ ಡಾರ್ಕ್ ಬರುತ್ತೆ, ಚಾಕ್ಲೇಟ್ ಕಲರ್ ಬರುತ್ತೆ. ಪ್ಲಮ್ ಕೇಕ್ ಮಾಡ್ತಾ ಇದೀರಲ್ಲ, ಅದರಿಂದ ಸ್ವಲ್ಪ ಚಾಕ್ಲೇಟ್ ಪೌಡರ್ ಒಂದು 20 grams ಯೂಸ್ ಮಾಡಿದ್ದೀರಿ. ಈ ಮಿಕ್ಸಿಂಗ್ ಅನ್ನೋದು ಇದೆಯಲ್ಲ, ತುಂಬ ಕಷ್ಟ. ಒಂದು ಚೂರು ಆಲ್ಟರ್ ಆಗಬಾರ್ದು ಅಂತ ಪಕ್ಕ ಹಿಂಗೆ ಮಾಡ್ತಾನೇ ಇರಬೇಕು. ನೆಕ್ಸ್ಟ್ ಇದರಲ್ಲಿ ಮೈದಾ ಮತ್ತೆ ಬೇಕಿಂಗ್ ಪೌಡರ್ ಇದೆ. ಮೈದಾ, ಬೇಕಿಂಗ್ ಪೌಡರ್, ಈ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಅಂತ ಹೇಳದ್ನಲ್ಲ, ದ್ರಾಕ್ಷಿ, ಗೋಡಂಬಿ ಆಗಲಿ, ಖರ್ಜೂರ ಆಗಲಿ, ಆಮೇಲೆ ರಮ್ ಇಂದ ಸೋಕ್ ಮಾಡಿದಿರಿ, ಆಮೇಲೆ ಥಿಕ್ ಶುಗರ್ ಸಿರಪ್, ಮಿಕ್ಸ್ಡ್ ಸ್ಪೈಸ್ ಪೌಡರ್ ಅದರಲ್ಲಿ ಹಾಕಿದಿರಿ, ಇಲ್ಲಾಂದ್ರೆ ಇದ್ರಲ್ಲಾರು ಹಾಕೋಬಹುದು. ಇದೆಲ್ಲ ಹಾಕ್ಬಿಟ್ಟು ಮೈದಾದಲ್ಲಿ ಕೋಟ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕೇಕ್ ಕೆಳಭಾಗ ಮಾತ್ರ ಬಂದ್ಬಿಡುತ್ತೆ. ಇದಕ್ಕೆ ರೌಂಡ್ ಕೇಕ್ ಮೋಲ್ಡ್ ಯೂಸ್ ಮಾಡ್ತಾ ಇದ್ರೆ, ಈ ಬ್ಯಾಟರ್ ನೆಲ್ಲ ತೆಗೆದು ಇದ್ರೊಳಗೆ ಹಾಕ್ತೀರಿ, ಆಮೇಲೆ ಓವನ್ ಒಳಗೆ ಇಡ್ತೀರಿ. ಓವನ್ ಒಳಗೆ ಇಡಕ್ಕೂ ಮುಂಚೆ ಪ್ರೀ ಹೀಟ್ ಮಾಡ್ಕೋಬೇಕು. ಪ್ರೀ ಹೀಟ್ ಅಂದ್ರೆ ಟೆಂಪರೇಚರ್ ಎಷ್ಟು ಬೇಕು ಈ ಕೇಕ್ಗೆ ಅಷ್ಟು ಸೆಟ್ ಮಾಡಿ 5-10 minutes ಆಗುತ್ತೆ ಪ್ರೀ ಹೀಟಿಂಗು. ಟೆಂಪರೇಚರ್ ಬಂದಾದ್ಮೇಲೆ ಕೇಕ್ ಮೋಲ್ಡ್ ಅದ್ರೊಳಗೆ ಇಡಬೇಕಾಗುತ್ತೆ. ಸರ್, ಇವಾಗ ಕೇಕ್ ಓವನ್ ಒಳಗೆ ಇಡ್ತೀರಲ್ಲ, ಸೊ ಎಷ್ಟೊತ್ತು ಬೇಕ್ ಮಾಡಬೇಕು? ಇದು 150 degrees centigrade ಅಲ್ಲಿ ಬೇಕ್ ಮಾಡಬೇಕು, 1 hour ಬೇಕ್ ಮಾಡಬೇಕು. 1 hour, ಒನ್ ಅವರ್ ಕಾಯೋಣ, ನಿಮಗೋಸ್ಕರ ಸಾಂಗ್ ಪ್ಲೇ ಮಾಡೋಣ, ಕೇಕು ಬೇಕಾಗಲಿ, ಆಮೇಲೆ ತಿನ್ನೋದ ನಾನು ತೋರಿಸ್ತೀನಿ, ಸಾಂಗ್ ನೋಡ್ಕೊಳ್ಳಿ.
ಸೊ ಕೇಕ್ ತೆಗಿರಿ ಓಕೆ ನೈಸ್ ಯಾ ಒಳ್ಳೆ ಅರೋಮಾ ಬರ್ತಿದೆ ಇನ್ನೇನು ಬಾಯಿಗೆ ಹಾಕೋದೊಂದೇ ಬಾಕಿ ಓಕೆ ಇವಾಗ ಕೇಕು ತಣ್ಣಗಾಗಿದೆ ಇದನ್ನ ಅಪ್ ಸೈಡ್ ಡೌನ್ ಮಾಡಬೇಕು ಬಟರ್ ಪೇಪರ್ ಹಾಕಿದಿರಲ್ಲ ಸೊ ಈಸಿಯಾಗಿ ಬರುತ್ತೆ ಅಲ್ವಾ ಸೊ ಪ್ಲಮ್ ಕೇಕ್ ಹೇಳ್ ಮಾಡ್ತಾಗಿದೆ ಯಾಕಂದ್ರೆ ಇವರು ಹೇಳ್ದಂಗೆ ರಮ್ ಗಿಮ್ ಎಲ್ಲ ಹಾಕಿ ಸಕ್ಕಲಾಗಿ ಮಾಡಿಬಿಡಿದರೆ ನಾನು ಟೇಸ್ಟ್ ಮಾಡಲೇಬೇಕು ಸರ್ ಕಟ್ ಮಾಡಿ ಕೊಟ್ಬಿಡಿ ನಾನು ತಿನ್ನಬಿಡ್ತೀನಿ ವಾವ್ ಏನು ಅರೋಮಾ ಬರ್ತಿದೆ ಪ್ಲಮ್ ಕೇಕ್ ಅಂದ್ರೆ ಇದು ಸೊ ಟೇಸ್ಟ್ ಮಾಡಿ ನೋಡ್ತೀನಿ ನಿಮ್ಮ ಕಾಣ್ತಾ ಇರೋ ಹಾಗೆ ಎಲ್ಲಾ ಫ್ರೂಟ್ಸ್ ಪ್ರತಿ ಲೇಯರ್ ಅಲ್ಲೂ ಇದೆ ಸೊ ಟೇಸ್ಟ್ ಮಾಡಿ ನೋಡ್ತೀನಿ ಸೊ ಹೌ ಡಿಡ್ ಯು ಫೀಲ್ ಲೈಕ್ ವಿ ಕೇಮ್ ಹಿಯರ್ ಆರ್ ಆಡಿಯನ್ಸ್ ಆರ್ ಹಿಯರ್ ಎವ್ರಿಬಡಿ ಆರ್ ವಾಚಿಂಗ್ ಅಸ್ ಯು ಮೇಡ್ ದ ಕೇಕ್ ಫಾರ್ ದೆಮ್ ಸೊ ಹೌ ಡು ಯು ಫೀಲ್ I like the fact that you like the cake. So since I made it, you appreciate it. So that's really nice. Okay. So no problem if you come here. Okay. You better than that. I will address kuda table or money. Go get cake master. Sincerely. Anyway, thank you so much, sir. Thank you. So kone dagi nam veekshakarige ke yen hela kishta padtira. Keep watching. Chat Street. ಈ ವಾರದ ಸ್ಪೆಷಲ್ ಎಪಿಸೋಡ್ ಅಂದರೆ ಕ್ರಿಸ್ಮಸ್ ಸ್ಪೆಷಲ್ ಚಾಟ್ ಸ್ಟ್ರೀಟ್ ಹೇಗಿತ್ತು ಫುಲ್ ಕೇಕೋ ಕೇಕು ನಿನ್ನೆ ನಿಮಗೆ ಕೇಕ್ ಎಕ್ಸಿಬಿಷನ್ಗೆ ಕರ್ಕೊಂಡೋಗಿದೆ ಇವತ್ತು ಕೇಕ್ ಮಾಡೋದು ಹೇಗೆ ಅದ್ರ ಫುಲ್ ಡೀಟೇಲ್ಸ್ ಪಿನ್ ಟು ಪಿನ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ ಸೊ ನಿಮಗೆ ಕ್ರಿಸ್ಮಸ್ ಅಂದರೆ ಈ ವರ್ಷ ಆಗೋಯ್ತು ಬಿಡಿ ನೆಕ್ಸ್ಟ್ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಕ್ರಿಸ್ಮಸ್ ಬಿಟ್ಟಾಕಿ ಯಾವಾಗ ಕೇಕ್ ತಿನ್ಬೇಕು ಅನ್ಸುತ್ತೋ ನಾನು ಎಲ್ಲರೂ ಕರ್ಕೊಂಡು ಹೋಗಿದ್ದೀನಿ ಅಲ್ಲೆಲ್ಲ ಕಡೆ ಹೋಗಿ ನೀವು ಕೇಕ್ ಮಾಡೋದನ್ನು ಕಲಿಬೋದು ಕೇಕ್ ನೋಡ್ಲೂಬೋದು ಸೊ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲೂ ಹೋಗದೆ ಉದ್ಯಾ ಮ್ಯೂಸಿಕ್ ನೋಡ್ತಾ ಇರಿ ಆ್ಯಂಡ್ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಅಂತಲ್ಲ